ತುಂಬ ಕ್ಯಾಶುವಲ್ ಆಗಿ ಸಾಮಾನ್ಯ ವಿಷಯ ಅನ್ನೋ ಥರ ಅವರು ಹೇಳಿದರು ಸದ್ಗುರು ಸುಮಾರು ಎಪ್ಪತ್ತು ಪರ್ಸೆಂಟು ಡೇಟಾ ಪೋರ್ನೋಗ್ರಫಿ ಹೀಗಾಗಿ ಕಳೆದ ಹತ್ತು ವರ್ಷಗಳಿಂದ ನಾವು ಒಂದು ಅಭಿಯಾನನ ನಡೆಸ್ತಾ ಇದ್ದೀವಿ ನೀವು ಪೋರ್ನೋಗ್ರಫಿನ ನೋಡ್ತಿದ್ರು ಮಧ್ಯದಲ್ಲಿ ಸದ್ಗುರು ಕಾಣಿಸ್ಕೊಳ್ತಾರೆ ಇನ್ನರ್ ಇಂಜಿನಿಯರಿಂಗ್ ನಮಗೆ ಲಭ್ಯ ಇರೋ ಪ್ರತಿಯೊಂದು ಸಂಪರ್ಕ ಮಾಧ್ಯಮನೂ ಮಾನವ ಪರಿವರ್ತನೆಗೆ ಬಳಸಬೇಕು ಸಿನಿಮಾ ಅಂದರೆ ನೀವು ದೊಡ್ಡ ಪರದೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದು ಸಾಧ್ಯ ಇಲ್ಲ ಅಂತಲ್ಲ ಆದರೆ ಯಾರು ಬಂದು ಅದನ್ನು ನೋಡ್ತಾರೆ ನೋಡಿ ಅದು ಕಮರ್ಷಿಯಲ್ ಆಗಿ ಸಕ್ಸಸ್ ಆಗಬೇಕು ಕಮರ್ಷಿಯಲ್ ಸಕ್ಸಸ್ ಅಂದರೆ ಜನ ಬಂದು ನೋಡಿದ್ದಾರೆ ಅಂತ ತಾನೆ ಒಂದು ಸರಿ ಹೀಗಾಯಿತು ಸುಮಾರು ಒಂಬತ್ತು ಹತ್ತು ವರ್ಷದ ಹಿಂದಿನ ಮಾತು ನಾನು ಅಮೇರಿಕಾದಲ್ಲಿ ಇಂಟರ್ನೆಟ್ ಎಕ್ಸ್ಪರ್ಟ್ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ ನಾನಂತೂ ನೆಟ್ ಬ್ರೌಸ್ ಮಾಡೋದಿಲ್ಲ ಅದಕ್ಕೆಲ್ಲ ನನಗೆ ಸಮಯನೂ ಇಲ್ಲ ನಾನು ಅವರನ್ನು ಕೇಳಿದೆ ಜನ ನೆಟ್ನಲ್ಲಿ ಏನನ್ನು ಹುಡುಕ್ತಾರೆ ಪ್ರತಿಯೊಬ್ಬರು ಸ್ಕ್ರೀನ್ ಕಡೆಯೇ ನೋಡ್ತಾ ಇರ್ತಾರೆ ಅವರೆಲ್ಲ ಏನನ್ನು ಹುಡುಕ್ತಿದ್ದಾರೆ ಭಾಳ ಕ್ಯಾಶುವಲ್ ಆಗಿ ಅವರು ತುಂಬ ಸಾಮಾನ್ಯ ಅನ್ನೋ ಥರ ಹೇಳಿದ್ರು ಸದ್ಗುರು ಸುಮಾರು ಎಪ್ಪತ್ತು ಪರ್ಸೆಂಟ್ ಡೇಟಾ ಪೋರ್ನೋಗ್ರಫಿ ಇದೆ ನಾನು ಹೇಳಿದೆ ಏನು ಅವರು ಹೇಳಿದರು ನಿಜ ಸದ್ಗುರು ನಾನು ಹೇಳಿದೆ ನಾನು ಈ ಥರದ ನಾನ್ಸೆನ್ಸ್ ನಂಬಕ್ಕೆ ಇಷ್ಟಪಡೋದಿಲ್ಲ ಎಪ್ಪತ್ತು ಪರ್ಸೆಂಟ್ ಪೋರ್ನೋಗ್ರಫಿನಾ ಇದು ಸಾಧ್ಯನೇ ಇಲ್ಲ ನಂತರ ಬೇರೆ ಹಲವರ ಜೊತೆನೂ ವಿಚಾರಿಸಿದೆ ಅವರು ಅದೇ ಹೇಳಿದರು ಹ್ಞೂ ಅಷ್ಟೇ ಅರವತ್ತೈದು ಎಪ್ಪತ್ತರ ಆಸ್ಪಾಸ್ ಇದೆ ಮತ್ತು ಬೇರೆ ಯಾವುದಕ್ಕೆ ಉಪಯೋಗಿಸ್ತಾರೆ ಇನ್ನೂ ಅನೇಕ ವಿಷಯಗಳಿವೆ ಮಾದಕ ವಸ್ತುಗಳ ವ್ಯಾಪಾರ ಶಸ್ತ್ರಾಸ್ತ್ರಗಳ ಮಾರಾಟ ಇಂಥದ್ದಕ್ಕೆಲ್ಲ ಎಲ್ಲಕ್ಕಿಂತ ನನಗೆ ಅತ್ಯಂತ ಹೇಸಿಕೆಯಾದ ವಿಷಯ ಅಂದರೆ ಪ್ರತಿ ವರ್ಷ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಒಂದು ಪಾಯಿಂಟ್ ಆರು ಮಿಲಿಯನ್ ಮಕ್ಕಳನ್ನು ಇಂಟರ್ನೆಟ್ನಲ್ಲಿ ಮಾರಾಟ ಮಾಡ್ತಾರೆ ನಾವು ನಮ್ಮ ಮಕ್ಕಳನ್ನು ಮಾರಾಟ ಮಾಡಿದಾಗ ನಾವು ಮನುಷ್ಯತ್ವದ ಪಾತಾಳಕ್ಕೆ ಮುಟ್ತೀವಿ ಇದಕ್ಕಿಂತ ಇನ್ನೂ ಕೆಳಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳನ್ನು ಎಲ್ಲ ಥರದ ಗುಲಾಮಗಿರಿಗೆ ತಳ್ಳೋ ಸ್ಥಿತಿ ಮುಟ್ಟಿದ್ದೇವೆ ಅಂದರೆ ದಿಸ್ ಮೀನ್ಸ್ ವೆರಿ ಬಾಟಮ್ ನಾವು ಆಳವಾದ ಪ್ರಪಾತದಲ್ಲಿ ಬಿದ್ದಿದ್ದೀವಿ ಅಂತ ಅರ್ಥ ಆಗಲೇ ನಾನು ನೆಟ್ನಲ್ಲಿ ಬರೋ ನಿರ್ಧಾರ ಮಾಡಿದೆ ಕಳೆದ ಹತ್ತು ವರ್ಷದಲ್ಲಿ ನಾವು ಈ ಅಭಿಯಾನ ನಡೆಸ್ತಿದ್ದೀವಿ ನಿಮ್ಮಲ್ಲಿ ಹಲವರು ಇದನ್ನು ಅನುಭವಿಸಿರಬೇಕು ನೀವು ಪೋರ್ನೋಗ್ರಫಿನ ನೋಡುತ್ತಿದ್ರು ಅದರ ಮಧ್ಯದಲ್ಲೇ ಸದ್ಗುರು ಪ್ರಕಟವಾಗ್ತಾರೆ ನಾನು ಇದನ್ನು ಸ್ವಲ್ಪ ಖುಷಿಯಿಂದ ಹೇಳ್ತಿದ್ದೀನಿ ಯಾಕಂದರೆ ಇಷ್ಟು ಅದ್ಭುತ ತಂತ್ರಜ್ಞಾನ ನಮ್ಮ ಕೈಲಿ ಲಭ್ಯ ಇರುವಾಗ ಇದನ್ನೇ ಏನೋ ನಾವು ಮಾಡ್ತಿರೋದು ಈ ಪ್ರಪಂಚದಲ್ಲಿ ಬಹಳಷ್ಟು ಮಹಾಪುರುಷರು ಬಂದು ಹೋದರು ಅವರು ಮಾತಾಡಿದಾಗ ಅವರ ಮಾತನ್ನು ಒಂದು ಹತ್ತು ಜನ ಕೇಳಿರಬಹುದು ಆ ಹತ್ತು ಜನರಲ್ಲೂ ಎಲ್ಲ ಥರದ ವಿಷಯಗಳು ಇದ್ವು ಇವತ್ತು ಮೊದಲನೇ ಸಲ ನೀವು ಇಲ್ಲಿ ಕುಳಿತು ಇಡೀ ಜಗತ್ತಿಗೆ ಮಾತಾಡಬಹುದು ಇಂಥ ಒಂದು ಸಾಧನ ನಮ್ಮ ಕೈಯಲ್ಲಿ ಇದ್ದಾಗ ಇದನ್ನು ಜನರ ಪರಿವರ್ತನೆಗೆ ಉಪಯೋಗಿಸದೇ ಇದ್ದರೆ ನಮ್ಮಲ್ಲಿ ಆ ಇಚ್ಛೆನೇ ಇಲ್ಲ ಅಂತ ಅನಿಸೋದಿಲ್ವೇ ಹಾಗಾಗಿ ನಿಮ್ಮ ಪ್ರಶ್ನೆ ತುಂಬ ಪ್ರಸ್ತುತವಾಗೇನೋ ಇದೆ ಆದರೆ ನಮ್ಮ ಈ ಸ್ವಾಭಾವಿಕ ನಟ ಅಧ್ಯಾತ್ಮದ ಮೇಲೆ ಮೂವಿ ಮಾಡ್ತಾರ ಬಯೋಪಿಕ್ ಸದ್ಗುರು ಲ್ಯಾಸ್ಟ್ ಎಷ್ಟೇ ಬರೀತಲ್ಲ ಪಾಸ್ ಫ್ರೇಮ್ ಓಕೆನಾ ಹಾಗಾಗಿ ಇರೋ ಪ್ರತಿಯೊಂದು ಮಾಧ್ಯಮಾನೂ ಪ್ರತಿಯೊಂದು ಸಂಪರ್ಕ ಮಾಧ್ಯಮಾನೂ ನಾವು ಮಾನವ ಪರಿವರ್ತನೆಗೆ ಉಪಯೋಗಿಸಬೇಕು ಯಾಕಂದರೆ ಈ ಪ್ರಪಂಚದಲ್ಲಿರೋ ಒಂದೇ ಸಮಸ್ಯೆ ಅಂದರೆ ಮಾನವ ಜೀವಿ ಬೇರೆ ಯಾವುದೇ ಸಮಸ್ಯೆ ಇಲ್ಲ ದೇರ್ ಇಸ್ ನೋ ಅದರ್ ಪ್ರಾಬ್ಲಮ್ ಹಲೋ ಹೌದೋ ಅಲ್ವೋ ಅದೊಂದೇ ಸಮಸ್ಯೆ ಇಂಥ ಪ್ರಭಾವಶಾಲಿ ಸಂಪರ್ಕ ಮಾಧ್ಯಮ ಇದ್ದಾಗ ತಂತ್ರಜ್ಞಾನ ಲಭ್ಯ ಇರುವಾಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಯಾವುದೇ ವ್ಯಕ್ತಿನ ತಲುಪೋ ಸಾಧ್ಯತೆ ಇರುವಾಗ ಇದೇ ಸರಿಯಾದ ಸಮಯ ಮಾನವೀಯತೆಯನ್ನು ಪರಿವರ್ತನೆ ಮಾಡೋಕ್ಕೆ